ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಜನವರಿ 3, 2020 ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಚರ್ಚೆಯನ್ನು ಮಾಡೋಣ. ಈ ಮಾಹಿತಿ KPSC, PSI ಹಾಗೂ PC ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತ ಆಗಿರ್ತದೆ. ಮೊದಲನೇದಾಗಿ, ಶಿಶು ಜನನದಲ್ಲಿ ಭಾರತ ದಾಖಲೆ ಮಾಡಿದೆ. ಯಾವ ದಾಖಲೆ ಮಾಡಿದೆ, ಏನು ಮಾಡಿದೆ ಅಂತ ನೋಡೋದಾದರೆ, ಪ್ರತಿ ವರ್ಷದ ಜನವರಿ ಮೊದಲನೇ ದಿನ ಯುನಿಸೆಫ್ ಒಂದು ವರದಿಯನ್ನು ಬಿಡುಗಡೆ ಮಾಡುತ್ತೆ. ಆ ಒಂದು ವರದಿಯಲ್ಲಿ ವಿಶ್ವದಾದ್ಯಂತ ಎಷ್ಟು ಮಕ್ಕಳು ಶಿಶು ಜನನ ಅಥವಾ ಆ ದಿನ ಎಷ್ಟು ಮಕ್ಕಳು ಹುಟ್ಟುತ್ತವೆ ಎಂಬುದನ್ನು ತನ್ನ ವರದಿಯಲ್ಲಿ ಬಿಡುಗಡೆ ಮಾಡುತ್ತೆ. ಈ ವರ್ಷ 2020 ವರದಿಯ ಪ್ರಕಾರ ಭಾರತದಲ್ಲಿ ಜನವರಿ ಮೊದಲನೇ ದಿನ ಹುಟ್ಟಿದಂತಹ ಒಟ್ಟು ಶಿಶುಗಳ ಸಂಖ್ಯೆ 67,385. ಇದು ಮೊದಲನೇ ಸ್ಥಾನದಲ್ಲಿದೆ, ಭಾರತ ಮೊದಲನೇ ಸ್ಥಾನದಲ್ಲಿದೆ. ಎರಡನೇ ಸ್ಥಾನದಲ್ಲಿ ಚೈನಾ ಇದೆ. ಚೈನಾದಲ್ಲಿ ಜನವರಿ ಮೊದಲನೇ ದಿನ ಹುಟ್ಟಿದಂತಹ ಒಟ್ಟು ಶಿಶುಗಳ ಸಂಖ್ಯೆ 46,799. ಇನ್ನು ಒಟ್ಟಾರೆ ವಿಶ್ವದಲ್ಲಿ 392,078 ಶಿಶುಗಳ ಒಂದು ಜನನ ಆಗಿರುತ್ತದೆ. 2020 ಮೊದಲ ಶಿಶು ಹುಟ್ಟಿದ್ದು ಫಿಜಿ ದೇಶದಲ್ಲಿ, ಕೊನೆ ಶಿಶು ಹುಟ್ಟಿದ್ದು ಅಮೇರಿಕಾ ದೇಶದಲ್ಲಿ. ಯಾಕೆ ಎಲ್ಲರೂ ಜನವರಿ ಒಂದನೇ ದಿನ ನಾವು ಮಕ್ಕಳನ್ನು ಹೆರಬೇಕು ಅಥವಾ ಒಂದು ಪ್ರೆಗ್ನೆನ್ಸಿ ಆಗಬೇಕು ಅಂತ ಹೇಳೋದಂತಂದರೆ, ಕಾರಣ ಅವತ್ತು ಏನೋ ಒಂದು ಶುಭ ದಿನ ಎಂಬುದು ಅವರ ಒಂದು ನಂಬಿಕೆ ಇರ್ತದೆ, ಅವರ ಒಂದು ಭಾವನೆ ಆಗಿರ್ತದೆ. 2018 ಮೊದಲ ದಿನ ಜನಿಸಿದಂತಹ 2.5 ದಶಲಕ್ಷ ಶಿಶುಗಳು ಮೊದಲ ತಿಂಗಳಿನಲ್ಲಿ ಸತ್ತಿರ್ತಾವೆ. ಕಾರಣ ಏನಂತಂದರೆ, ಒಂದು ಪೌಷ್ಟಿಕತೆಯ ಕೊರತೆಯಾಗಿರ್ಬೋದು ಅಥವಾ ಪ್ರೆಗ್ನೆನ್ಸಿ ಪೀರಿಯಡ್ ಮುಗಿಯೋಕ್ಕಿಂತ ಮುಂಚೆಯೇ ಒಂದು ಆರ್ಟಿಫಿಷಿಯಲ್ ಆಗಿ ಅಥವಾ ಒಂದು ಸಿಜರಿನ್ ಮೂಲಕ ಒಂದು ಮಗುವನ್ನು ನಾವು ಡೆಲಿವರಿ ಮಾಡ್ಕೋದಾಗ್ಬೋದು. ಈ ಎಲ್ಲ ಕಾರಣದಿಂದ 2.5 ದಶಲಕ್ಷ ಶಿಶುಗಳು ಮೊದಲ ತಿಂಗಳಿನಲ್ಲಿ ಮರಣ ಹೊಂದಿರ್ತಾವೆ. ಈ ಯುನಿಸೆಫ್ ಪ್ರಕಾರ ಮಕ್ಕಳ ಉಳಿವಿನ ಪ್ರಮಾಣ ಕಳೆದ 30 ವರ್ಷಗಳಲ್ಲಿ ಏರಿಕೆ ಕಂಡಿರ್ತದೆ. ಅಂದರೆ ಒಟ್ಟಾರೆ ಯುನಿಸೆಫ್ನ ವರದಿಯ ಪ್ರಕಾರ ಮಕ್ಕಳು ಹುಟ್ಟಿದಂತಹ ಮಕ್ಕಳಲ್ಲಿ ಒಂದು ಸಾಯುವ ಪ್ರಮಾಣ ವಿತಿನ್ 1 ಮಂತಲ್ಲಿ ಏನು ಸಾಯ್ತಾ ಇರ್ತಾವಲ್ಲ, ಆ ಒಂದು ಪ್ರಮಾಣ ತಗ್ಗಿದೆ, ಅಂದರೆ ಕಡಿಮೆ ಆಗಿದೆ ಅಂಥೇಳಿ ಯುನಿಸೆಫ್ ತನ್ನ ವರದಿಯಲ್ಲಿ ಉಲ್ಲೇಖನ ಮಾಡಿರ್ತದೆ. ಇನ್ನು 5ನೇ ವರ್ಷದ ಜನ್ಮದಿನಕ್ಕೂ ಮೊದಲೇ ಹಸು ನೀಗಿದ ಮಕ್ಕಳ ಪ್ರಮಾಣ ಕೂಡ ಕಡಿಮೆ ಆಗಿದೆ ಅಂಥೇಳಿ ಯುನಿಸೆಫ್ ತನ್ನ ವರದಿಯಲ್ಲಿ ಹೇಳಿಕೆ ನೀಡಿದೆ. 2018 47% ಶಿಶುಗಳು ಮೊದಲ ತಿಂಗಳಿನಲ್ಲಿ ಮೃತಪಟ್ಟಿರ್ತಾವೆ. ಇನ್ನು ವಿಶ್ವಸಂಸ್ಥೆ ಕೆಲವು ಅಂಕಿಅಂಶಗಳನ್ನು ಬಿಡುಗಡೆ ಮಾಡಿದೆ. ವಿಶ್ವಸಂಸ್ಥೆ ಪ್ರಕಾರ ಭಾರತ ದೇಶ 2027 ಹೊತ್ತಿಗೆ ಜನಸಂಖ್ಯೆಯಲ್ಲಿ ಚೀನಾವನ್ನು ಮೀರಿಸಲಿದೆ. ಭಾಳ ಪಾಯಿಂಟ್ ಇಂಪಾರ್ಟೆಂಟ್ ಇದು, ಇಸ್ವಿ ನೆನಪಿಟ್ಕೊಳ್ಳಿ. 2027 ಹೊತ್ತಿಗೆ ಚೀನಾ ದೇಶವನ್ನು ಭಾರತ ಜನಸಂಖ್ಯೆಯಲ್ಲಿ ಮೀರಿಸ್ತದಂಥೇಳಿ ಹೇಳ್ತಾರೆ. ಬಟ್ ಜನಸಂಖ್ಯೆ ಜೊತೆಗೆ ಟೆಕ್ನಾಲಜಿಯಲ್ಲಿ ಮೀರಿಸಿದರೂ ಒಳ್ಳೆಯದು. ಭಾರತ ಜನಸಂಖ್ಯೆ 2019 ಹಾಗೂ 2050 ನಡುವೆ 27.3 ಕೋಟಿಯಷ್ಟು ವೃದ್ಧಿಸಲಿದೆ ಅಂತ ಕೂಡ ತನ್ನ ಒಂದು ವರದಿಯಲ್ಲಿ ಹೇಳಿದೆ. ಯಾವುದು ವಿಶ್ವಸಂಸ್ಥೆ 2019 ಪ್ರಕಾರ ಭಾರತದ ಜನಸಂಖ್ಯೆ 137 ಕೋಟಿ ಆಗಿದ್ದರೆ ಚೀನಾದ ಜನಸಂಖ್ಯೆ 143 ಕೋಟಿ. ಕೇವಲ ನಾವು 6 ಕೋಟಿ ಅಷ್ಟೇ ಅವ್ರು ಹಿಂದಿದ್ದೀವಿ. ಫಸ್ಟು ಚೈನಾ ಇದೆ, 143 ಕೋಟಿ ಇದೆ. ಸೆಕೆಂಡ್ ಭಾರತ ಇದೆ, 137 ಕೋಟಿ. ಇನ್ನು ಇತ್ತೀಚೆಗೆ ನಿವೃತ್ತಿ ಘೋಷಣೆ ಮಾಡಿದಂತಹ ಸುನಿತಾ ಲಾಕ್ರಾ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತ ಕ್ವಶನ್ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಹಾಕಿ, ಹಾಕಿಯಲ್ಲಿ ಇವರ ರೋಲ್ ಇದ್ದಂಥದ್ದು ಡಿಫೆಂಡ್ರಾಗಿ ಇವರು ಆಟಾಡ್ತಾ ಇದ್ದರು. ಯಾರು? ಸುನಿತಾ ಲಾಕ್ರಾ. ಕಮೆಂಟ್ ಸೆಕ್ಷನಲ್ಲಿ ಪ್ರಸ್ತುತ ಹಾಕಿ ಕ್ಯಾಪ್ಟನ್ ಯಾರಿದ್ದಾರೆ ಅಂಥೇಳಿ ಹೇಳಿ. ಬೋತ್ ಟೀಮ್, ಮೇಲ್ ಮತ್ತು ಫಿಮೇಲ್ ಟೀಮ್ದು ಹಾಕಿ ಕ್ಯಾಪ್ಟನ್, ಇಂಡಿಯನ್ ಹಾಕಿ ಕ್ಯಾಪ್ಟನ್ಸ್ ಯಾರಿದ್ದಾರೆ ಅಂತೇಳಿ ಕಮೆಂಟ್ಸ್ ಮಾಡಿ. ಮುಂದಿನ ವಿಷಯ, 107ನೇ ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಎಲ್ಲಿ ನಡೀತಾ ಇದೆ ಅಂತ ಕೇಳಿದ್ರೆ, GKVK ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ, ಗಾಂಧಿ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಹೆಬ್ಬಾಳದಲ್ಲಿದೆ. ಅಲ್ಲಿ 107ನೇ ಭಾರತೀಯ ವಿಜ್ಞಾನ ಕಾಂಗ್ರೆಸ್ ನಡೀತಾ ಇದೆ. ಯಾರು ಉದ್ಘಾಟನೆ ಮಾಡಿದರೆ ಅಂದರೆ, ನರೇಂದ್ರ ಮೋದಿಯವರು ಉದ್ಘಾಟನೆ ಮಾಡಿರ್ತಾರೆ. ನರೇಂದ್ರ ಮೋದಿಯವರು ಉದ್ಘಾಟನೆ ಮಾಡಿದ್ದಾರೆ. ಯಾವುದು? ಭಾರತೀಯ ವಿಜ್ಞಾನ ಕಾಂಗ್ರೆಸ್ಸಲ್ಲಿ, ಈ ಒಂದು 107ನೇ ಭಾರತೀಯ ವಿಜ್ಞಾನ ಕಾಂಗ್ರೆಸ್ನಲ್ಲಿ ಕೃಷಿ ಕ್ಷೇತ್ರದ ಸಂಕಷ್ಟ, ಅಗ್ರಿಕಲ್ಚರಲ್ಲಿ ಇವತ್ತು ಏನೇನು ನಾವು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ದೀವಿ ಅದು ಆಗಿರ್ಬೋದು, ಅದೇ ರೀತಿ ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ಸ್, ಹವಾಮಾನ ಬದಲಾವಣೆ ಅಥವಾ ಅದರ ಒಂದು ಎಫೆಕ್ಟ್ಸ್,
ಕರಾಳ ಪರಿಣಾಮ, ವಿವಿಧ ಆರೋಗ್ಯ ಸಮಸ್ಯೆಗಳು ಹಾಗೂ ಅವುಗಳಿಗೆ ಪರಿಹಾರದ ಬಗ್ಗೆ ವಿಚಾರವನ್ನು ಸಂಶೋಧಕರು ಮತ್ತು ವಿಜ್ಞಾನಿಗಳು ವಿನಿಮಯ ಮಾಡ್ಕೋತಾರೆ. ಈ ಒಂದು 107ನೇ ವಿಜ್ಞಾನ ಕಾಂಗ್ರೆಸ್ನ ಈ ವರ್ಷದ ಘೋಷವಾಕ್ಯ ಏನು ಅಂತ ಕೇಳಿದ್ರೆ ಭಾಳ ಇಂಪಾರ್ಟೆಂಟು. PSI ಮತ್ತು PC ಎಕ್ಸಾಮ್ಸಲ್ಲಿ 100% ಕೇಳ್ತಾರೆ, ಭಾಳ ಇಂಪಾರ್ಟೆಂಟ್. ವಿಜ್ಞಾನ, ತಂತ್ರಜ್ಞಾನ ಮತ್ತು ಗ್ರಾಮೀಣಾಭಿವೃದ್ಧಿ, ಇದು ಈ ಒಂದು ವರ್ಷದ ಒಂದು ಘೋಷವಾಕ್ಯ ಆಗಿದೆ. ಕಮೆಂಟಲ್ಲಿ ಕರ್ನಾಟಕದ ಗ್ರಾಮೀಣಾಭಿವೃದ್ಧಿ ಮಂತ್ರಿ ಯಾರಿದ್ದಾರೆ ಅಂತೇಳಿ ಕಮೆಂಟ್ ಮಾಡಿ, ಪ್ರಸ್ತುತ ಗ್ರಾಮೀಣಾಭಿವೃದ್ಧಿ ಮಂತ್ರಿ ಯಾರಿದ್ದಾರೆ ಅಂತೇಳಿ ಕಮೆಂಟ್ ಮಾಡಿ. ಮಹಿಳಾ ವಿಜ್ಞಾನ ಕಾಂಗ್ರೆಸ್ ಹಾಗೂ ಮಕ್ಕಳ ವಿಜ್ಞಾನ ಕಾಂಗ್ರೆಸ್ ಕೂಡ ಇದರ ಜೊತೆಗೆ ನಡೀತಾ ಇದೆ, ಸೈಮಲ್ಟೇನಿಯಸ್ಲಿ ಜರುಗ್ತಾ ಇದೆ. ಈ ಒಂದು ಸಮ್ಮೇಳನದಲ್ಲಿ ಕ್ಯಾನ್ಸರ್ ಔಷಧದ ಸಂಶೋಧನೆಯ ಒಂದು ಸವಾಲುಗಳಾಗಿರ್ಬೋದು, ಕೃತಕ ಬುದ್ಧಿ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಆಗಿರ್ಬೋದು, ವೈದ್ಯಕೀಯ ತಂತ್ರಜ್ಞಾನದ ಬಗ್ಗೆ, ಆರೋಗ್ಯ ಆರೈಕೆ, ಪರಿಸರ ಹಾಗೂ ಇಂಧನ ಕ್ಷೇತ್ರಗಳಲ್ಲಿ ನ್ಯಾನೋ ತಂತ್ರಜ್ಞಾನ, ನ್ಯಾನೋ ಟೆಕ್ನಾಲಜಿ, ಕೃಷಿ ಕ್ಷೇತ್ರ ಮತ್ತು ಫುಡ್ ಸೆಕ್ಯೂರಿಟಿ, ಆಹಾರ ಭದ್ರತೆಯ ಒಂದು ಸವಾಲುಗಳ ಬಗ್ಗೆ ಒಟ್ಟಾಗಿ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಮುಂದಿನ ವಿಷಯ ಜಾಗತಿಕ ತಾಪಮಾನ ಮತ್ತು ನದಿಗಳು. ಏನು ಜಾಗತಿಕ ತಾಪಮಾನ? ಗ್ಲೋಬಲ್ ವಾರ್ಮಿಂಗ್ ಅಂತೇಳಿ ನಾವು ಇಂಗ್ಲೀಷಲ್ಲಿ ಕರಿತೀವಿ. ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಹೆಚ್ಚಾದಂತೆ ಒಂದು ಅದರ ಒಂದು ತಾಪಮಾನ ಕೂಡ ಹೆಚ್ಚಾಗುತ್ತೆ. ಆ ತಾಪಮಾನಕ್ಕೆ ನಾವು ಜಾಗತಿಕ ತಾಪಮಾನ, ಗ್ಲೋಬಲ್ ವಾರ್ಮಿಂಗ್ ಅಂತ ಕರಿತೀವಿ. ಈ ಜಾಗತಿಕ ತಾಪಮಾನವನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಹಲವಾರು ಸಮ್ಮೇಳನಗಳನ್ನು ಅಥವಾ ಹಲವಾರು ದೇಶಗಳು ಸಮ್ಮೇಳನಗಳನ್ನು ಹಮ್ಮಿಕೊಂಡಿದ್ದು. ಉದಾಹರಣೆಗೆ ಪ್ಯಾರಿಸ್ ಒಪ್ಪಂದ ಆಗಿರ್ಬೋದು ಅಥವಾ ಒಂದು ಕ್ಯೂಟೋ ಪ್ರೋಟೋಕಾಲ್ ಆಗಿರ್ಬೋದು, ಇವೆಲ್ಲ ಒಂದು ಸಮ್ಮೇಳನಗಳು ಜಾಗತಿಕ ತಾಪಮಾನಕ್ಕೆ ಸಂಬಂಧಿಸಿದ್ದಾಗಿವೆ. ಈ ಜಾಗತಿಕ ತಾಪಮಾನದಿಂದ ನದಿಗಳ ಮೇಲೆ ಏನು ಪರಿಣಾಮ ಬೀರುತ್ತೆ? ನಾವು ಹೇಗೆ ಜಾಗತಿಕ ತಾಪಮಾನ ಹೆಚ್ಚಾಗುತ್ತೆ, ಅದೇ ರೀತಿ ಅವು ನದಿಗಳ ಮೇಲೆ ಇರುವಂತಹ ಮಂಜುಗಡ್ಡೆಗಳು ಕರಗುತ್ತವೆ. ಮಂಜುಗಡ್ಡೆಗಳು ಕರಗುವುದರಿಂದ ನದಿಗಳ ಒಂದು ಪ್ರಮಾಣ ಹೆಚ್ಚಾಗುತ್ತೆ, ನದಿಗಳ ಒಂದು ಹರಿಯುವಿಕೆ ಹೆಚ್ಚಾಗ್ತದೆ. ಇದರಿಂದ ಒಂದು ಅತಿವೃಷ್ಟಿ ಆಗುವುದು ಹೆಚ್ಚಾಗ್ತದೆ, ಅತಿವೃಷ್ಟಿ ಪ್ರವಾಹ ಸ್ಥಿತಿ ಕೂಡ ಹೆಚ್ಚಾಗ್ತದೆ. ಇದರಿಂದ ಪರಿಸರ ಹಾಗೂ ಆರ್ಥಿಕತೆ ಮೇಲೆ ಪರಿಣಾಮ ಬೀರುತ್ತೆ. ಹೇಗೆ? ಪ್ರವಾಹ ಬಂದಂತೆ ಆರ್ಥಿಕವಾಗಿ ನಷ್ಟ ಆಗುತ್ತೆ. ಇತ್ತೀಚೆಗೆ ಕರ್ನಾಟಕದಲ್ಲಿ ಪ್ರವಾಹ ಬಂದು ಬೆಳಗಾವಿ ಡಿಸ್ಟಿಕ್ಕಲ್ಲಿ ಎಷ್ಟು ಒಂದು ಲಾಸ್ ಆಗಿದೆ, 30,000 crores ಲಾಸ್ ಆಗಿದೆ. ಇವಾಗ ನಾವು ಆನಿಯನ್ ಪ್ರೈಸ್ ಇನ್ಕ್ರೀಸ್ ಆಗಿದೆ, ಉಳ್ಳಾಗಡಿಯ ಒಂದು ರೇಟ್, ಏನು ಈರುಳ್ಳಿಯ ಒಂದು ರೇಟ್ ಇನ್ಕ್ರೀಸ್ ಯಾಕಾಗಿದೆ ಕಾರಣ ಅಂತಂದರೆ, ಇವತ್ತು ಲಾಸಂಗಾವ್ ಮಾರ್ಕೆಟ್ ಪೂರ್ತಿ ಒಂದು ಲಾಸ್ ಆಯಿತು. ಲಾಸಂಗಾವ್ ಮಾರ್ಕೆಟ್ ಅನ್ನೋದು ಒಂದು ಆನಿಯನ್ದ ಬಿಗ್ಗೆಸ್ಟ್ ಮಾರ್ಕೆಟ್. ಲಾಸಂಗಾವ್ ಮಾರ್ಕೆಟಲ್ಲಿ ಫುಲ್ ಏನು ಆನಿಯನ್ ಸ್ಟೋರ್ ಇತ್ತು. ಈ ವರ್ಷ ಆನಿಯನ್ ಮಹಾರಾಷ್ಟ್ರ ಹೆಚ್ಚಾಗಿ ಆನಿಯನ್ ಬೆಳೀತಾ ಇದ್ದರು, ಬಟ್ ಮಹಾರಾಷ್ಟ್ರದಲ್ಲಿ ಪ್ರವಾಹ ಬಂದ ಕಾರಣದಿಂದ ಕೃಷಿ ಒಂದು ಆನಿಯನ್ ಉಳ್ಳಾಗಡ್ಡಿ ಬೆಳೆಯುವಂಥ ಒಂದು ಕೃಷಿ ಚಟುವಟಿಕೆಗಳು ಪೂರ್ತಿ ಲಾಸ್ ಆಯಿತು. ಆ ಕಾರಣದಿಂದ ಇವತ್ತು ಆನಿಯನ್ ರೇಟ್ ಇನ್ಕ್ರೀಸ್ ಆಗಿದೆ. ಇವೆಲ್ಲ ಒಂದು ಪ್ರವಾಹ ಬಂದಿದ್ದು ಮುಖ್ಯ ಕಾರಣ ಅಂಥೇಳಿ ಹೇಳ್ಬೋದು. ಅದೇ ಆರ್ಥಿಕತೆಯ ಮೇಲೆ ಪರಿಣಾಮ ಬೀರುತ್ತೆ. ನೇಚರ್ ಅಂತ ಹೇಳಿ ಒಂದು ನಿಯತಕಾಲಿಕೆಯ ಒಂದು ಮ್ಯಾಗ್ಝಿನ್ನ ಪ್ರಕಾರ ಸಂಶೋಧಕರು ಏನು ಹೇಳಿದ್ದಾರೆ ಅಂದರೆ, 1 degree Celsius ಜಾಗತಿಕ ತಾಪಮಾನ ಹೆಚ್ಚಳದಿಂದ ಮಂಜುಗಡ್ಡೆ ಅಪಾರ ಪ್ರಮಾಣದಲ್ಲಿ ಕರಗ್ತದಂಥೇಳಿ ತಮ್ಮ ಒಂದು ಸಂಶೋಧನೆಯಲ್ಲಿ ಕಂಡುಕೊಂಡಿದ್ದಾರೆ. ಆ ಒಂದು ಸಂಶೋಧನೆಯನ್ನು ನೇಚರ್ ಎಂಬ ವೈಜ್ಞಾನಿಕ ನಿಯತಕಾಲಿಕೆಯಲ್ಲಿ ಪ್ರಕಟಣೆ ಮಾಡಿರ್ತಾರೆ. ಪ್ರತಿ ತಿಂಗಳು ಮಂಜುಗಡ್ಡೆ .03-4.3 ಕಡಿಮೆ ಆಗ್ತದೆ. ಈ ಒಂದು ಮಂಜುಗಡ್ಡೆ ಕರಗುವ ಪ್ರಮಾಣ ಹೆಚ್ಚಾಗಿ ನಮಗೆ ಯುರೋಪ್ ಖಂಡದ ಪೂರ್ವ ಭಾಗದಲ್ಲಿ ಕಂಡುಬರುತ್ತದೆ. ಮುಂದಿನ ವಿಷಯ ಜಯಂತಿಗಳು ಹಾಗೂ ಅಭಿವೃದ್ಧಿ. ನಾವು ಪ್ರತಿ ವರ್ಷ ಹಲವಾರು ಮಹಾನುಭಾವರ ಜಯಂತಿಗಳನ್ನು ಆಚರಣೆ ಮಾಡ್ತೀವಿ. ಟಿಪ್ಪು ಜಯಂತಿ ಮಾಡ್ತಾ ಇದ್ದೀವಿ, ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಬಸವಣ್ಣ ಜಯಂತಿ ಮಾಡ್ತೀವಿ, ಅದೇ ರೀತಿ ಅಂಬೇಡ್ಕರ್ ಜಯಂತಿ ಮಾಡ್ತೀವಿ, ಗಾಂಧಿ ಜಯಂತಿ ಮಾಡ್ತೀವಿ. ಏನು ಇದರ ಉದ್ದೇಶ? ಜಯಂತಿಗಳನ್ನು ಯಾಕೆ ನಾವು ಮಾಡ್ತಾಯಿದ್ದೀವಿ? ಅದರ ಹಿಂದಿರುವ ಒಂದು ಉದ್ದೇಶ ಏನು? ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಅಮರ ಶಿಲ್ಪಿ ಜಕಣಾಚಾರಿ ಸಂಸ್ಮರಣಾ ದಿನವನ್ನು ಸರ್ಕಾರದ ವತಿಯಿಂದ ಆಚರಣೆ ಮಾಡ್ತೀವಿ ಅಂತೇಳಿ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಈ ಹೇಳಿಕೆಯನ್ನು ಸಂಸ್ಕೃತಿ ಇಲಾಖೆಯ ವತಿಯಿಂದ ಇನ್ನೂ ಅನುಮೋದನೆ ಮಾಡಿರುವುದಿಲ್ಲ. ಆದರೆ ಇವತ್ತಿನ ದಿನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಪ್ರತಿ ವರ್ಷ 25 ಮಹಾಪುರುಷರ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ಕರ್ನಾಟಕ ಸರ್ಕಾರ ಮಾಡ್ತಾಯಿದೆ. ಸರ್ಕಾರ ಪ್ರಾಯೋಜಿತ ಜಯಂತಿಗಳ ಸಂಖ್ಯೆ ಒಟ್ಟು 30 ಇದೆ. 30 ಜಯಂತಿಗಳನ್ನು ಸರ್ಕಾರ ಪ್ರತಿ ವರ್ಷ ಆಚರಣೆ ಮಾಡುತ್ತೆ. ಯಾಕೆ ಸರ್ಕಾರ ಜಯಂತಿಗಳನ್ನು ಆಚರಣೆ ಮಾಡುತ್ತೆ ಅಂತ ನೋಡೋದಾದರೆ, ಅದು ನಮಗೆ ನಿಮಗೆ ಗೊತ್ತಿರುವ ಒಂದು ಸಂಗತಿ. ಏನು ಸಂಗತಿ ಅಂದರೆ, ಇವತ್ತು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಟಿಪ್ಪು ಜಯಂತಿ ಮಾಡ್ತೀವಿ ಅಂತ ಹೇಳ್ತಾಯಿದ್ರು, ಮಾಡಿದ್ರು. ಆದರೆ ಅದೇ ಒಂದು ಸರ್ಕಾರ ಅಂದರೆ ಇವು BJP ಸರ್ಕಾರ ಬಂದಮೇಲೆ
ಟಿಪ್ಪು ಜಯಂತಿಯನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಕಾರಣ ಏನಪ್ಪ, ಸರ್ಕಾರ ಯೂಶ್ವಲಿ ಯಾವುದೇ ಬರಲಿ, ಯಾವುದೇ ಪಕ್ಷ ಸರ್ಕಾರ ರಚನೆ ಮಾಡಲಿ, ಅವರ ಒಂದು ಉದ್ದೇಶ ಏನಿರ್ತದೆ ಬಿಹ್ಯಾಂಡ್ ದಟ್ ಜಯಂತಿ, ಏನು ಜಯಂತಿ ಹಿಂದೆ ಉದ್ದೇಶ ಏನಿರ್ತದೆ ಅಂದರೆ, ಪ್ರತಿ ಸಮುದಾಯದ ಜಯಂತಿ ಆಚರಣೆ ಹಿಂದೆ ಆ ಸಮುದಾಯದ ಒಂದು ವೋಟ್ ಬ್ಯಾಂಕ್, ಸಮುದಾಯದ ಮತದಾರರನ್ನು ಓಲೈಸುವ ಒಂದು ತಂತ್ರ ಅಡಗಿರ್ತದೆ ಅಷ್ಟೇ. ಆದರೆ ಸಮಾಜದ ಒಟ್ಟಾರೆ ಸುಧಾರಣೆಗೆ ದುಡಿದಂತಹ ಮಹಾನ್ ಪುರುಷರನ್ನು ಒಂದು ಜಾತಿಗೆ ಸೀಮಿತ ಮಾಡುವುದು ಸರಿಯಲ್ಲ. ಅವರು ಒಂದು ಎಲ್ಲ ಒಂದು ಗಡಿಗಳನ್ನು ಮೀರಿ ಒಂದು ದೇಶಕ್ಕಾಗಿ ಅಥವಾ ಒಂದು ಸಮಾಜಕ್ಕಾಗಿ ದುಡಿದಿರ್ತಾರೆ. ಅವರನ್ನು ಒಂದು ಜಾತಿಗೆ ಸೀಮಿತ ಮಾಡಿ ಕೇವಲ ಜಯಂತಿ ಆಚರಣೆ ಮಾಡಿದರೆ ಅವರಿಗೆ ನಾವು ಯಾವುದೇ ರೀತಿಯಾದಂತಹ ಗೌರವ ಕೊಟ್ಟಂತೆ ಆಗುವುದಿಲ್ಲ. ತಮ್ಮ ಸಮುದಾಯದ ಮಹಾಪುರುಷರ ಜಯಂತಿ ಆಚರಣೆ ಮಾಡದೇ ಇದ್ದರೆ ಅದು ತಮ್ಮ ಸಮುದಾಯಕ್ಕೆ ಮಾಡಿದಂತಹ ಅವಮಾನ ಅಂತ ಹೇಳಿ ಜನ ಕೂಡ ಭಾವನೆ ಮಾಡ್ತಾರೆ, ಜನ ಕೂಡ ಭಾವಿಸ್ತಾರೆ. ಅದು ಕೂಡ ಸರಿಯಲ್ಲ. ಇವತ್ತು ಒಂದು ಸಮುದಾಯ ಇರುತ್ತೆ, ಯಾವುದೋ ಸಮುದಾಯ ಆಗಿರ್ಬೋದು, ಆ ಸಮುದಾಯದ ಮುಖಂಡರ ಜಯಂತಿಯನ್ನು ಸರ್ಕಾರ ಘೋಷಣೆ ಮಾಡಲಿಲ್ಲ ಅಂತಂದರೆ ಆ ಸಮುದಾಯದ ಜನ ಏನು ಥಿಂಕ್ ಮಾಡ್ತಾರೆ ಅಂತಂದರೆ, ಸರ್ಕಾರ ನಮ್ಮ ಸಮುದಾಯವನ್ನು ತುಳಿತಾ ಇದೆ, ನಮ್ಮ ಸಮುದಾಯಕ್ಕೆ ಪ್ರಾತಿನಿಧ್ಯ ಕೊಡ್ತಾ ಇಲ್ಲ ಅಂತೇಳಿ ಥಿಂಕ್ ಮಾಡ್ತಾರೆ. ಬಟ್ ಆ ಒಂದು ಏನು ಥಾಟ್ ಇದೆಯಲ್ಲ, ಅದು ಕೂಡ ಸರಿಯಲ್ಲ. ಆದರೆ ಜಯಂತಿ ಆಚರಣೆ ದಿನ ಸರ್ಕಾರಿ ರಜೆ ಸೌಲಭ್ಯ ಇರುತ್ತೆ ಅಂಥೇಳಿ ಮತ್ತಷ್ಟು ಜಯಂತಿಗಳನ್ನು ಆಚರಣೆ ಮಾಡಿ ಅಂತ ಹೇಳಿ ಕೂಡ ಒತ್ತಡಗಳು ಹೆಚ್ಚಾಗ್ತಾ ಇದೆ. ಇದು ಕೂಡ ಒಳ್ಳೆಯ ಬೆಳವಣಿಗೆ ಅಲ್ಲ. ಮಹಾಪುರುಷರ ಜಯಂತಿಯಂದು ಅವರ ಆಶಯದಂತೆ ದೇಶದ ಅಭಿವೃದ್ಧಿಗಾಗಿ ಕೆಲಸ ಮಾಡಬೇಕೇ ವಿನಃ ರಜೆಯಲ್ಲ. ಇವತ್ತು ಸಾವಿತ್ರಿಬಾಯಿ ಪುಲೆಯವರ ಜಯಂತಿ ಮಾಡ್ತಾ ಇದ್ದೀವಿ. ಸಾವಿತ್ರಿಬಾಯಿ ಪುಲೆಯವರು ಜ್ಯೋತಿಬಾಯಿ ಪುಲೆಯವರ ಒಬ್ಬ ಧರ್ಮಪತ್ನಿ. ಇವರಿಬ್ಬರೂ ಕೂಡ ಶಿಕ್ಷಣಕ್ಕಾಗಿ, ಮಹಿಳೆಯರ ಶಿಕ್ಷಣಕ್ಕಾಗಿ ಅತ್ಯಂತ ಹೆಚ್ಚು ದುಡಿದಿದ್ದಾರೆ. ಆದರೆ ಇವತ್ತು ಆ ಒಂದು ಪ್ರಾಮುಖ್ಯತೆ, ಅವರ ಒಂದು ಪ್ರಾಮುಖ್ಯತೆ ಅಥವಾ ಅವರ ಒಂದು ಆಶಯ ಹೆಚ್ಚಾಗಬೇಕು, ಅವರ ಒಂದು ಆಶಯವನ್ನು ಹುಡುಗರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ತಿಳಿ ಹೇಳಬೇಕು, ಅದು ಆ ನಿಟ್ಟಿನಲ್ಲಿ ಕೆಲಸ ಆಗಬೇಕು. ಕೇವಲ ಜಯಂತಿಯಾಗಿ ಒಂದು ಸಿಹಿ ಹಂಚಿ ಅಥವಾ ಏನೋ ಅವತ್ತು ರಜೆ ಘೋಷಣೆ ಮಾಡೋದರಿಂದ ಈ ಯಾವುದೇ ನಾವು ಮಹಾಪುರುಷರಿಗೆ ಒಂದು ಏನೋ ಒಂದು ಗೌರವ ಕೊಟ್ಟಂತೆ ಆಗುವುದಿಲ್ಲ. ಸರ್ಕಾರ ಜಯಂತಿಗಾಗಿ ಖರ್ಚು ಮಾಡುವ ಹಣವನ್ನು ಅಭಿವೃದ್ಧಿಗಾಗಿ ಮಾಡಿದರೆ ಒಳ್ಳೆಯದು. ಇವತ್ತು ನಾವು ಒಂದು ವರ್ಷದಲ್ಲಿ 30 ಜಯಂತಿ ಮಾಡ್ತಾ ಇದೆ ಸರ್ಕಾರ, 30 ಜಯಂತಿಗೆ ಸುಮಾರು ಒಂದು 10 ಕೋಟಿ ಖರ್ಚು ಮಾಡ್ತಾ ಇದೆ ಅಂತಂದರೆ, ಅದೇ 10 ಕೋಟಿ ರೂಪಾಯಿನ ಒಂದು 10 ಗೌರ್ಮೆಂಟ್ ಸ್ಕೂಲ್ಗೆ ಒಂದು 10 ರೂಮ್ ಕಟ್ಟಿ ಒಂದು ಅಥವಾ ಕಂಪೌಂಡ್ ವ್ಯವಸ್ಥೆ ಮಾಡಿದ್ರೆ ಅದೊಂದು ಅಭಿವೃದ್ಧಿಯ ಕೆಲಸ ಆಗುತ್ತೆ. ಎಲ್ಲ ಜಾತಿಯವರಿಗೆ ಅವಶ್ಯಕವಾದಂತಹ ರಸ್ತೆ ಆಗಿರ್ಬೋದು, ಆಸ್ಪತ್ರೆ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಪೌಷ್ಟಿಕ ಆಹಾರ, ಇಂತಹ ಕಾರ್ಯಗಳಿಗೆ ಸರ್ಕಾರ ಹಣವನ್ನು ವಿನಿಯೋಗಿಸಬೇಕು. ಆ ಮಹಾಪುರುಷರು ಬಯಸಿದ್ದು ಕೂಡ ಇದನ್ನೇ ಹೌದಲ್ವಾ? ಯಾವುದೇ ಮಹಾಪುರುಷ ಆಗಿರ್ಬೋದು, ಸರ್ಕಾರಕ್ಕೆ ದೇಶಕ್ಕಾಗಿ ದುಡಿದಂತಹ ಮಹಾಪುರುಷರು ಬಯಸಿದ್ದೇನೆಂದರೆ ಅಭಿವೃದ್ಧಿಯ ಹೊರತು ಜಯಂತಿಯಲ್ಲ. ಅವರ್ಯಾರೋ ಅವರು ನಮ್ಮ ಜಯಂತಿಯನ್ನು ಆಚರಣೆ ಮಾಡಿ ಅಂತ ಹೇಳಿಲ್ಲ, ಬಟ್ ಮಾಡಬಾರ್ದು ಅಂತೇನಿಲ್ಲ, ಮಾಡಲಿ, ಬಟ್ ಅದು ಒಂದು ಸರಳವಾಗಿರಬೇಕು. ಅಭಿವೃದ್ಧಿ ಒಂದು ಆಡಂಬರವಾಗಿರಬೇಕು, ಅಭಿವೃದ್ಧಿ ಹೆಚ್ಚಾಗಬೇಕು, ಆಚರಣೆ ಸರಳವಾಗಿರಬೇಕು ಅನ್ನೋದು ಎಲ್ಲರೊಂದು ಉದ್ದೇಶ ಆಗಿದ್ದರೆ ಒಳ್ಳೆಯದು. ಇಷ್ಟು ಜನವರಿ 3, 2020 ಪ್ರಚಲಿತ ಘಟನೆಗಳು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಅಂತ ಹೇಳ್ತಾ ಧನ್ಯವಾದಗಳು.